ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರುಘಾ ಶ್ರೀಗಳು ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಚಿತ್ರದುರ್ಗ ನ್ಯಾಯಾಲಯ ನಾಳೆಗೆ ವಿಚಾರಣೆ ಮುಂದೂಡಿದ್ದು ಆಕ್ಷೇಪಣೆ ಸಲ್ಲಿಸಲು ಸರ್ಕಾರಿ ವಕೀಲರಿಗೆ ಸೂಚನೆಯನ್ನು ಕೊಟ್ಟಿದೆ. ನಾಳೆ ಆಕ್ಷೇಪಣೆ ಸಲ್ಲಿಸಿದ ಬಳಿಕ ಜಾಮೀನು ಕುರಿತಂತೆ ವಿಚಾರಣೆ ನಡೆಯಲಿದ್ದು ಬಂಧನ ಭೀತಿಯಲ್ಲಿರುವ ಸ್ವಾಮೀಜಿ ಮಠದಲ್ಲೇ ಇದ್ದು ಮಠದ ಸುತ್ತ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಇನ್ನು ಶ್ರೀಗಳ ಪರ ವಕೀಲ ವಿಶ್ವನಾಥಯ್ಯ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತುಕತೆ ನಡೆಸಿದ್ದಾರೆ. ನೋಡೋಣ. ಇವತ್ತು ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಶ್ರೀಗಳ ಒಂದು ಜಾಮೀನಿನ ಅರ್ಜಿಯ ವಿಚಾರಣೆ ಕೂಡ ಅಷ್ಟೇ ಕೈಗೆತ್ತಿಕೊಳ್ತು. ತಕ್ಷಣವೇ ನಾಳೆಗೆ ಅದನ್ನ ಮುಂದಿಡಿದರೆ ಯಾವ ಒಂದು ಬೇಸ್ ಮೇಲೆ ಮುಂದಿಡಿದ್ರು ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಮಾತನಾಡಲು ಶ್ರೀಗಳ ಪರ ವಕೀಲರು ವಿಶ್ವನಾಥಯ್ಯ ನಮ್ಮ ಜೊತೆ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡೋಣ. ಸರ್, ಏನಾಯ್ತು ಸರ್ ಇವತ್ತು ಕೋರ್ಟಲ್ಲಿ? ಇವತ್ತು ಸರ್ಕಾರದ ಪರವಾಗಿ ಅಭಿಯೋಜಕರು ಪ್ರಕರಣದಲ್ಲಿ ಹಾಜರಾಗೋದಕ್ಕೆ ನೋಟಿಸ್ ಕೊಟ್ಟಿದ್ರು. ಅವರು ಹಾಜರಾಗಿದ್ದಾರೆ, ಆ ಮಕ್ಕಳಿಗೂ ಸಹ ಒಂದು ನೋಟಿಸ್ ಕೊಟ್ಟಿದ್ರು. ಅವರ ಪರವಾಗಿ ವಕೀಲರು ಹಾಜರಾಗಿದ್ದಾರೆ. ಅವರ ಆಕ್ಷೇಪಣೆಗಳು ಏನಾದರೂ ಇದ್ದರೆ ಜಾಮೀನು ಮೇಲೆ ಬಿಡೋದಕ್ಕೆ, ಜಾಮೀನಿನ ಅರ್ಜಿಗೆ ಆಕ್ಷೇಪಣೆ ಇದ್ದರೆ ಸಲ್ಲಿಸೋದಕ್ಕೋಸ್ಕರ ನಾಳೆ ಆ ಒಂದು ಸಮಯ ಕೇಳಿದರು. ನಾಳೆಗೆ ಮುಂದೂಡಲಾಗಿದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ನಾಳೆ ಅಬ್ಜೆಕ್ಷನ್ ಇದ್ದರೆ ಫೈಲ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಬಾಲಕಿಯರ ಸ್ಟೇಟ್ಮೆಂಟ್ ಏನಾದರೂ ತಗೊಂಡ್ರೆ ಅಥವಾ ಹೇಗೆ ಸರ್? ಇಲ್ಲ, ಅದು ಐವಾಗ ಗೊತ್ತಾಗುತ್ತೆ, ತನಿಖಾ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಅವ್ರೇನು ತನಿಖೆಗೋಸ್ಕರ ಅವ್ರೇನು ಅರ್ಜಿ ಹಾಕಿದ್ದಾರೆ ಏನೋ ಗೊತ್ತಿಲ್ಲ. ಯಾವ ಬೇಸ್ ಮೇಲೆ ಇವತ್ತು ಬಾಲಕಿಯರಿಗೆ ನೋಟಿಸ್ ಕೊಟ್ಟಿದ್ದು ಸರ್, ಖುದ್ದಾಗಿ ಹಾಜರಾಗಬೇಕು ಅಂತ? ನಿಯಮಾನುಸಾರ, ನಿಯಮಾನುಸಾರ ಅವರಿಗೆ ತಿಳಿಸ್ಬೇಕು, ತಿಳಿಸಿದ್ದಾರೆ. ಅಂದ್ರೆ ಅವ್ರಿಗೂ ಕೂಡ ಅಷ್ಟೇ ಕೇಳ್ತಾರೆ, ಅಂದ್ರೆ ಬೇಲ್ ಕೊಡಬೇಕಾ ಬೇಡವಾ ಅನ್ನೋದನ್ನ ಅವ್ರ ಕಡೆಯಿಂದ ಆಕ್ಷೇಪಣೆ ಇದ್ರೆ ಸಲ್ಲಿಸಬಹುದು, ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಈಗ ಒಂದ್ ವೇಳೆ ನಾಳೆ ಏನಾದ್ರೂ ಆಕ್ಷೇಪಣೆ ಸಲ್ಲಿಸಿದ್ರು, ಒಂದ್ ವೇಳೆ ಬೇಲ್ ರಿಜೆಕ್ಟ್ ಆಯ್ತು ಅಂದ್ರೆ ನೆಕ್ಸ್ಟ್ ನಿಮ್ಮ ನಡೆ ಯಾವ ರೀತಿ ಇರುತ್ತೆ ಸರ್? ನನ್ನ ನಡೆ ಏನಿಲ್ಲ, ನಮ್ಮ ಕಕ್ಷಿದಾರನ ಕೇಳಿ ಮುಂದುವರಿತೀವಿ. ಹೈಕೋರ್ಟ್ಗೆ ಏನಾದ್ರು ಅಪೀಲ್ ಹೋಗ್ಕೊಂಡು ನಮ್ಮ ಕಕ್ಷಿದಾರ ಏನ್ ಹೇಳ್ತಾರೋ ಅದ್ರ ಪ್ರಕಾರ ಹೋಗ್ತೀವಿ. ನನ್ನ ನಡೆ ಏನಿಲ್ಲ, ನನ್ನ ತೀರ್ಮಾನ ಏನಿರಲ್ಲ. ಅಂದ್ರೆ ಸರ್, ಶ್ರೀಗಳ ಮಾತ್ರನ ಇವತ್ತು ಅರ್ಜಿ ವಿಚಾರಣೆ ಮುಂದೂಡಿದ್ದು ಅಥವಾ ಉಳಿದಂತ ನಾಲ್ಕು ಆರೋಪಿಗಳದ್ದು ಏನಾದರೂ ಮುಂದೂಡಿದ್ರ ಅಥವಾ ಅವ್ರ ಸ್ಟೇಟಸ್ ಯಾವ ರೀತಿ ಇದೆ ಸರ್? ಇಲ್ಲ, ಶ್ರೀಗಳ ಮಾತ್ರ ಅರ್ಜಿ ಹಾಕಿತ್ತು, ಅದು ಮಾತ್ರ ಇವತ್ತು ಆ ಅರ್ಜಿಯ ಒಂದು ಅದರ ಪ್ರಕರಣ ನಡೆದು ನಾಳೆ ಮುಂದೂಡಲಾಗಿದೆ. ಇದಿಷ್ಟು ಶ್ರೀಗಳ ಪರ ವಕಾಲತ್ತನ್ನು ವಹಿಸಿರುವಂತಹ ವಿಶ್ವನಾಥಯ್ಯರ ಮಾತು. ಸದ್ಯಕ್ಕೆ ನಾಳೆಗೆ ಮುಂದೂಡಿರುವಂತದ್ದು, ಜೊತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ನಾಳೆಗೆ ಒಂದು ಅಬ್ಜೆಕ್ಷನ್ ಫೈಲ್ ಮಾಡಿದ್ರೆ ಮಾಡಿ ಅಂತ ಹೇಳಿದ್ರೆ ನಾಳೆ ಏನಾಗುತ್ತೆ ಅಂತ ನೋಡ್ಕೊಂಡು ಅದರ ಗ್ರೌಂಡ್ ನ ಮೇಲೆ ಕಕ್ಷಿದಾರರ ಜೊತೆ ಚರ್ಚೆ ಮಾಡ್ಕೊಂಡು ಮುಂದಿನ ಒಂದು ತೀರ್ಮಾನವನ್ನು ಮಾಡ್ತೀವಿ ಅನ್ನೋಂತ ಮಾತನ್ನ ಹೇಳ್ತಿದ್ರೆ. ಮುರುಘಾ ಶ್ರೀ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ನಾವು ತಕರಾರು ಅರ್ಜಿ ಸಲ್ಲಿಸ್ತೀವಿ ಅಂತ ಸಂತ್ರಸ್ತೆಯರ ಪರ ವಕೀಲ ಶ್ರೀನಿವಾಸ್ ಹೇಳಿದ್ದಾರೆ. ಬೇಲ್ ನೀಡೋದು ಬಿಡೋದು ನ್ಯಾಯಾಲಯಕ್ಕೆ ಬಿಟ್ಟಂತ ವಿಚಾರ, ತನಿಖಾಧಿಕಾರಿ ಸೂಕ್ತ ತನಿಖೆ ಮಾಡಬೇಕು ಅಂತ ಸಂತ್ರಸ್ತೆಯರ ಪರ ವಕೀಲ ಶ್ರೀನಿವಾಸ್ ಹೇಳಿದ್ದಾರೆ. ಪರವಾಗಿ ನಾವು ವಕೀಲರು ನಾವು ಸಹ ತಕರಾರನ್ನು ಸಲ್ಲಿಸಿ ನಮ್ಮ ತಕರಾರು ಅರ್ಜಿ ಮೇಲೆ ವಾದ ಮಾಡಲಿಕ್ಕೆ ನಮಗೂ ಸಹ ಅವಕಾಶ ಕಾನೂನಿನಲ್ಲಿದೆ. ನ್ಯಾಯಾಲಯ ಅದನ್ನು ಪರಿಗಣನೆ ಮಾಡಿ ಸಮ್ಮತಿ ಸೂಚಿಸಿದೆ. ಚಂದ್ರಕುಮಾರ್ ಅನ್ನಂತವರು ಸ್ವಂತ ಮಕ್ಕಳ ಹೇಳಿಕೆಯನ್ನು ಆಧಾರ ಮಾಡಿ CWC ಮೈಸೂರವರು ಇದ್ರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತಂದ್ಕೊಂಡು ಡೈರೆಕ್ಷನ್ ಕೊಡ್ತಾರೆ ಚಂದ್ರಕುಮಾರ್ ಅವ್ರಿಗೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ, ನಜರ್ಬಾದ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ಕಂಪ್ಲೇಂಟನ್ನ ಲಾಡ್ಜ್ ಮಾಡ್ತಾರೆ. ದೂರದಾರರು ಅವರೇ ಆಗಿದ್ದಾರೆ. ಹಾಗಾಗಿ ಕಾನೂನಿನ ಪ್ರಕಾರ ಅವ್ರನ್ನೂ ಸಹ ವಿಚಾರಣೆಗೆ ತಗೋಬೇಕು ಅಂತ ಕಾನೂನಿದೆ. ಹಾಗಾಗಿ ಅವ್ರಿಗೂ ಸಹ ಇದರಲ್ಲಿ ತಕರಾರನ್ನ ಸಲ್ಲಿಸಲಿಕ್ಕೆ ವಾದ. ಇನ್ನು ಮುರುಘಾ ಶ್ರೀಗಳ ಲೈಂಗಿಕ ದೌರ್ಜನ್ಯ ಪ್ರಕರಣ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಅಂಬೇಡ್ಕರ್ ವೃತ್ತದಲ್ಲಿ ಶ್ರೀಗಳ ವಿರುದ್ಧ ಪ್ರತಿಭಟನೆ ನಡೆದಿದೆ. ರಾಷ್ಟ್ರೀಯ ಪ್ರಬುದ್ಧ ಸೇನೆಯಿಂದ ಅಂಬೇಡ್ಕರ್ ಫೋಟೋ ಹಿಡಿದು ಪ್ರತಿಭಟನೆ ನಡೆಸಿದ್ರು. ನಮಗೆ ನ್ಯಾಯ ಕೊಡಿ ಇಲ್ಲ ವಿಷ ಕೊಡಿ ಅಂತ ಘೋಷಣೆ ಕೂಗಿ ದಲಿತ ಯುವತಿಯರನ್ನ ಬದುಕೋಕೆ ಬಿಡಿ ಅಂತ ಘೋಷಣೆಗಳನ್ನು ಕೂಗಿದ. ಇನ್ನು ಮುರುಘಾ ಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಕ್ಕಳ ಆಯೋಗ ವರದಿಯನ್ನ ಕೇಳಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವಂತೆ ಚಿತ್ರದುರ್ಗ ಪೊಲೀಸರಿಗೆ NCPCR 7 ದಿನಗಳ ಡೆಡ್ಲೈನ್ ಕೊಟ್ಟಿದೆ. ಆರೋಪಿ ವಿರುದ್ಧ ಕೈಗೊಂಡ ಕ್ರಮಗಳೇನು, ಸಂತ್ರಸ್ತ ಬಾಲಕಿಯರ ಪ್ರಸ್ತುತ ಸ್ಥಿತಿ ಹೇಗಿದೆ, ಈ ಪ್ರಕರಣ ಯಾವ ಹಂತದಲ್ಲಿದೆ, ಸಂತ್ರಸ್ತ ಬಾಲಕಿಯರಿಂದ ದಾಖಲಿಸಿಕೊಂಡ CRPC 164 ಹೇಳಿಕೆ ಏನು, ಹೀಗೆ ಪ್ರಕರಣದ ಇಂಚಿಂಚೂ ಮಾಹಿತಿಯನ್ನು ನೀಡುವಂತೆ ಆಯೋಗ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಮುರುಘಾ ಶ್ರೀ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆಗಸ್ಟ್ 29ರಂದು ಬಾಲಮಂದಿರಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ಜಯಶ್ರೀ ಹಾಗೆಯೇ DC ಕವಿತಾ ಮನ್ನಿಕೇರಿ ಭೇಟಿ ನೀಡಿದ್ರು. ಈ ವೇಳೆ ಕೆಲವರು ನಮಗೆ ನ್ಯಾಯ ಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗ ಪ್ರತಿಭಟನೆ ಮಾಡಿದವರ ಬಂಧನಕ್ಕೆ ಮಹಿಳಾ ಆಯೋಗ ಚಿತ್ರದುರ್ಗ SPಗೆ ಪತ್ರವನ್ನ ಬರೆದಿದೆ. ಮುರುಘಾ ಶರಣರ ವಿರುದ್ಧ ಪೋಕ್ಸೋ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ತಡವಾಗ್ತಾ ಇದೆ ಅಂತ ಸಂಸದ ಶ್ರೀನಿವಾಸ್ ಪ್ರಸಾದ್ ಕಿಡಿಕಾರಿದ್ದಾರೆ.
ಸರಿಯಾದ ರೀತಿಯಲ್ಲಿ ಪೊಲೀಸರು ತನಿಖೆಯನ್ನು ನಡೆಸಬೇಕು. ಮೊದಲು ಲೈಂಗಿಕ ದೌರ್ಜನ್ಯ ಕೇಸ್ ಆಗಿದೆ ಅನ್ನೋದು ಮುಖ್ಯ, ಆಮೇಲೆ ಅಟ್ರಾಸಿಟಿ ಕೇಸ್ ಅನ್ನೋದನ್ನ ನೋಡಬೇಕಾಗುತ್ತೆ. ಯಾವುದೇ ಪಕ್ಷದ ನಾಯಕರು ಇದರ ಬಗ್ಗೆ ಮಾತನಾಡಬಾರದು ಅಂತ ಶ್ರೀನಿವಾಸ್ ಪ್ರಸಾದ್ ಹೇಳಿದ್ದಾರೆ. ಅದೆಲ್ಲರೂ ಕುತೂಹಲನೂ ಕೂಡ ಆ ಕಡೆ ಇದೆ, ಯಾಕೆ ತಡವಾಗ್ತಾ ಇದೆ ಅಂತಕ್ಕಂಥದ್ದು. ಬಹುಶಃ ಅದನ್ನು ತನಿಖೆ ಮಾಡ್ತಕ್ಕಂಥ ಪೊಲೀಸರು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಈ ಪ್ರಕರಣ ದಾಖಲೆ ಮಾಡಿ ಇದರ ಬಗ್ಗೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ನಾವು ಪ್ರಕರಣ ದಾಖಲೆ ಮಾಡಿಕೊಂಡಿದ್ದೇವೆ, FIR ಹಾಕಿದ್ದೇವೆ, ಮತ್ತು ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿಕೆ ಕೂಡ ಇದೆ. ಈಗಾಗಲೇ ನ್ಯಾಯದಲ್ಲಿ 164 ಸೆಕ್ಷನ್ ಪ್ರಕಾರ ಆ ಮಕ್ಕಳ ಹೇಳಿಕೆಗಳು ಕೂಡ ಆಗಿದೆ. ಇದರಲ್ಲಿರ್ತಕ್ಕಂಥದ್ದು ಕೂಡ ತನಿಖೆ ಪ್ರಾರಂಭ ಮಾಡಬೇಕು. ಇದು ಹುಬ್ಬಳ್ಳಿಯ ಈದ್ಗಾ ಮೈದಾನದ ಗಣೇಶೋತ್ಸವ ವಿವಾದ ಕಾರಣವಾಗಿದೆ. ಗಣೇಶ ಪ್ರತಿಷ್ಠಾಪನೆ ಜಾಗದಲ್ಲೇ ಸಾವರ್ಕರ್ ಫೋಟೋ ಫ್ಲೆಕ್ಸ್ ಹಾಕಿದ್ದಾರೆ. ಇದು ಪಾಲಿಕೆ ನಿಬಂಧನೆಗಳನ್ನು ಸಂಪೂರ್ಣ ಉಲ್ಲಂಘನೆಯಾಗಿದೆ ಅಂತ ಹೇಳಿ ಗಣೇಶ ಮಹಾಮಂಡಳದ ವಿರುದ್ದ ಮುಸ್ಲಿಂ ಸಮುದಾಯ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತು. ಬಳಿಕ ಎಚ್ಚೆತ್ತ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸಿಬ್ಬಂದಿ ನಿಯಮ ಮೀರಿ ಹಾಕಲಾಗಿದ್ದ ಫ್ಲೆಕ್ಸ್ಗಳನ್ನು ತೆರವು ಮಾಡಿದರು. ಇನ್ನು ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶನ ದರ್ಶನ ಪಡೆದ ನಂತರ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಸಾವರ್ಕರ್ ಪರ ಘೋಷಣೆಗಳನ್ನು ಕೂಗಿದ್ದಾರೆ. ಧಾರವಾಡದಿಂದ ಬಂದಿದ್ದ 30 ಹೆಚ್ಚು ಕಾರ್ಯಕರ್ತರು ಜಯ ಘೋಷಗಳನ್ನು ಕೂಗಿದ್ದಾರೆ. ಗಣೇಶ ಪ್ರತಿಷ್ಠಾಪನೆ ವೇಳೆ ನಿಯಮ ಉಲ್ಲಂಘನೆ ಆಗಿದೆ ಅಂತ ಕೋರ್ಟ್ ಮೊರೆ ಹೋಗುವುದಕ್ಕೆ ಅಂಜುಮನ್ ಸಂಸ್ಥೆ ತೀರ್ಮಾನಿಸಿದ್ದು ನ್ಯಾಯಾಂಗ ನಿಂದನೆ ಅರ್ಜಿ ದಾಖಲಿಸಲು ಚಿಂತನೆಯನ್ನು ಮಾಡಿಕೊಂಡಿದ್ದಾರೆ. ಪಾಲ್ಕಿ ಸೇರಿದಂತಹ ಆಸ್ತಿ ಇರಬಹುದು, ಆ ಆಸ್ತಿ ಯಾವಾದ ಇಲ್ಲದಂದ್ರೂ ಸುಮಾರು ಒಂದು 50 ನ್ಯಾಯಾಲಯದಲ್ಲಿ ನಡೆದಿದೆ. ಆ ನ್ಯಾಯಾಲಯದಲ್ಲಿ ನಡೆದಾಗ ಪಬ್ಲಿಕ್ ರೈಟ್ಸ್ ಕೊಡಬೇಕಂತ ಹೇಳಿ ಸಾರ್ವಜನಿಕರು ಅರ್ಜಿ ಹಾಕಿಕೊಂಡಿದ್ರು. ಸುಮಾರು ಅವರು ಹೈಕೋರ್ಟ್ದಲ್ಲಿಯೂ ಸಹ ನೋ ಪಬ್ಲಿಕ್ ರೈಟ್ಸ್ ಅಂತೇಳಿ ಅವ್ರದ್ದು ಅರ್ಜಿ ರಿಜೆಕ್ಟ್ ಆಗಿದೆ. ಸುಪ್ರೀಂ ಕೋರ್ಟ್ದಲ್ಲಿಯೂ ಸಹ ಅವ್ರದ್ದು ಅರ್ಜಿ ರಿಜೆಕ್ಟ್ ಆಗಿದೆ. ಆದರೆ ರಿಜೆಕ್ಟ್ ಆದಾಗ ಸಹ ಪಬ್ಲಿಕ್ ರೈಟ್ಸ್ ಕೊಡೋದು ತಪ್ಪಲ್ಲೇ. ಅವಶ್ಯಕತೆ ಬಿದ್ದರೆ ಸುಪ್ರೀಂ ಕೋರ್ಟ್ ಹೋಗಿರೋದೀವಿ, ಮತ್ತು ಏನು ಕಮಿಷ್ನರ್ ಆದೇಶ ಮಾಡಿದ್ದಾರೆ SDMC ಕಮಿಷ್ನರು, ಅವ್ರ ವಿರುದ್ಧ ನಾವು ಕಂಟೆಂಪ್ಟ್ ಹಾಕಲಿಕ್ಕೆ ಸಿದ್ಧತೆ ಎಲ್ಲ. ದಾವಣಗೆರೆಯ ಹೊನ್ನಾಳಿಯಲ್ಲಿ ಸಾವರ್ಕರ್ ಫ್ಲೆಕ್ಸ್ ಅನ್ನು ದುಷ್ಕರ್ಮಿಗಳು ಹರಿದಾಕಿದ್ದಾರೆ. ಹೊನ್ನಾಳಿ ಪಟ್ಟಣ ಹಾಗೆಯೇ ಗೊಲ್ಲರಹಳ್ಳಿ ರೋಡ್ನಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಹಾಗೆಯೇ ಸಾವರ್ಕರ್ ಫ್ಲೆಕ್ಸ್ ಅನ್ನು ಬ್ಲೇಡ್ ಮೂಲಕ ದುಷ್ಕರ್ಮಿಗಳು ಹರಿದಾಕಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವಂತಹ ಹೊನ್ನಾಳಿ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಸಾವರ್ಕರ್ ಫೋಟೋ ವಿಚಾರವಾಗಿ ಬೆಳಗಾವಿಯ ಗಣೇಶ ಪೆಂಡಾಲ್ಗಳಲ್ಲಿ ಜಟಾಪಟಿ ಜೋರಾಗಿದೆ. ನಾವು ಯಾವುದೇ ಕಾರಣಕ್ಕೂ ಬೆಳಗಾವಿಯ ಗಣೇಶ ಪೆಂಡಾಲ್ಗಳಿಂದ ಸಾವರ್ಕರ್ ಫೋಟೋ ತೆಗೆಯೋದಿಲ್ಲ. ನಾವೇನು ಉಗ್ರ ಅಫ್ಜಲ್ ಗುರು ಭಾವಚಿತ್ರ ಹಾಕಿದೀವ, ನಾವು ಸಾವರ್ಕರ್ ಫೋಟೋ ಹಾಕ್ತೀವಿ, ಯಾರ ಅನುಮತಿಯೂ ಬೇಕಾಗಿಲ್ಲ ಅಂತ ಶಾಸಕ ಅಭಯ್ ಪಾಟೀಲ್ ADGP ಅಲೋಕ್ ಕುಮಾರ್ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾರೂ ಗೊಂದಲ ಮಾಡ್ಕೊಂತೀರಿ, ಯಾರೂ ಹೇಳಿದಂತರ ಗೊಂದಲ ಮಾಡುವಂತದ ಅವಶ್ಯಕತೆನೂ ಇಲ್ಲ. ಮತ್ತೆ ಯಾರು ಅಂತ ಪುಕ್ಕಲ್ ಜನ ಬೆಳಗಾವಿ ಜನ ಏನಿಲ್ಲ, ನಾವೇನು ಯಾರದ ಭಾವಚಿತ್ರದ ಆತಂಕವಾದಿಗಳನ್ನ ದೇಶ ವಿರೋಧಿಗಳ ಭಾವಚಿತ್ರವನ್ನು ಹಾಕ್ತಾ ಇಲ್ಲ. ಹೀಗಾಗಿ ಯಾರೂ ಪುಕ್ಕಲ್ತನ ಇಲ್ಲ. ಮತ್ತು ನಾ ಅಂತೂ ನಿಮಗೆ ಮೊದಲನೇ ಸಲ ಹೇಳಿಕೆ ನಿಮ್ಮಲ್ಲಿನೂ ಅದ, ನಾವು ಅವ್ರಿಗೆ ಬಿಟ್ಟಿದ್ದೇವೆ ಪೆಂಡಾಲ್ದವ್ರಿಗೆ ಯಾರ್ಯಾರು ಭಾವಚಿತ್ರ ಹಾಕ್ಬೇಕಂತೇಳಿ. ಈಗ ಭಾಳ ಕಡೆ ನೀವು ಇವತ್ತು ಅಡ್ಡಾಡಿ ನೋಡಿದ್ರೆ ಭಾವಚಿತ್ರಗಳು ಹಾಕಿದ್ದಾರೆ. ಯಾಕಂದ್ರೆ ಸಾವರ್ಕರ್ ಅವರಂಥ ಮಹಾನ್ ವ್ಯಕ್ತಿ ಬೆಳಗಾವಿ ಜೈಲಿನಲ್ಲಿ 100 ಅಥವಾ ಅದಕ್ಕಿಂತ ಹೆಚ್ಚು ದಿನ ಇರುವಂಥದ್ದು, ಅದಕ್ಕೆ ಏನು ಬೇಡಿಕೆ ಅದ, ನ್ಯಾಯಸಮ್ಮತವಾದಂಥ ಬೇಡಿಕೆ ಅದ. ಗಣೇಶೋತ್ಸವದಲ್ಲಿ ಡಿಜೆ ಹಾಕೋಕೆ ಅನುಮತಿ ನೀಡದ ಪೊಲೀಸರಿಗೆ ದಾವಣಗೆರೆಯ ಚನ್ನಗಿರಿ ಬಿಜೆಪಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಮಗ ಮಲ್ಲಿಕಾರ್ಜುನ ಧಮಕಿಯನ್ನು ಹಾಕಿದ್ದಾರೆ. ಮಾಡಾಳಾದ ಗಣೇಶೋತ್ಸವದ ವೇಳೆ ಡಿಜೆ ಬಂದ್ ಮಾಡಿಸೋಕೆ ಬಂದ ಲೇಡಿ ASIಗೆ ಶಾಸಕರ ಪುತ್ರ ಮಲ್ಲಿಕಾರ್ಜುನ್ ಧಮಕಿ ಹಾಕಿದ್ದು, ಡಿಜೆ ಹಾಕೋಕೆ ನಿಮ್ಮ ಪರ್ಮಿಷನ್ ಬೇಡ, ಮೊದಲು ಮಸೀದಿಗಳಲ್ಲಿನ ಅಜಾನ್ ನಿಲ್ಲಿಸಿ ಅಂತ ದರ್ಪವನ್ನು ಮೆರೆದಿದ್ದಾರೆ. ಸರ್ಕಾರ ಏನೇ ರೂಲ್ಸ್ ಮಾಡಿದ್ರೂ ಜನ ಮಾತ್ರ ಪದೇ ಪದೇ ನಿಯಮ ಉಲ್ಲಂಘನೆ ಮಾಡ್ತಲೇ ಇರ್ತಾರೆ. POP ಗಣೇಶ ಬಳಸಬೇಡಿ ಅಂತ ಏನೇ ರೂಲ್ಸ್ ಮಾಡಿದ್ರು ಕೆರೆಯಲ್ಲಿ POP ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಿದ್ದಾರೆ. ಹೆಬ್ಬಾಳದ BBMP ಟ್ಯಾಂಕ್ನಲ್ಲಿ POP ಗಣೇಶ ಮೂರ್ತಿಗಳು ಕರಗದೇ ಉಳಿದಿತ್ತು.
ಮೂರ್ತಿ ಮುಳುಗಿಸೋದಕ್ಕೆ ಬಿಬಿಎಂಪಿ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ। उत्तर प्रदेश सीएं योगी आदित्यनाथ राज्य प्रवासदल्लिदारे। नेलमंगलदल्लि धर्मस्थळ शिक्षण संस्थे नूतनवागि निर्मिसिरुवंत प्रकृति चिकित्से कल्पिसुव क्षेम वनवन्नु यूपी सीएं आदित्यनाथ उद्घाटने माडिदारे। ज्योति बेळगो मुखांतर वेदिके कार्यक्रम हागू क्षेम वन उद्घाटनेयन्न माडलायितु। इन्नु कार्यक्रमदल्लि सीएं बसवराज बोम्मायि सेरि राज्य नायकरु पाल्गोंडिदारे। निर्मलानंदनाथ श्रीगळु वीरेंद्र हेगडे डाक्टर सुधाकर कूड कार्यक्रमदल्लि पाल्गोंडिदारे। ನಾಳೆ ಪ್ರಧಾನಿ ಮೋದಿ ಮಂಗಳೂರಿಗೆ ಬರ್ತಾ ಇದ್ದಾರೆ। ಗೋಲ್ಡ್ಫಿಂಚ್ ಸಿಟಿ ಮೈದಾನದಲ್ಲಿ ಸಮಾವೇಶ ನಡೆಯಲಿದ್ದು ನವ ಮಂಗಳೂರು ಬಂದರು ಅಭಿವೃದ್ಧಿ ಉದ್ಘಾಟನೆಯನ್ನು ಮಾಡುತ್ತಾರೆ। ಹಾಗೆ ಎಂಎಸ್ಪಿಎಲ್ನ ಮೂರನೇ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆಯನ್ನು ಮಾಡುತ್ತಾರೆ। ಮಂಗಳೂರಿನಲ್ಲಿ ನವ ಕಾರ್ಯಕ್ರಮಕ್ಕೆ ಅಂತಿಮ ಹಂತದ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ।